ಹಾಗೆ ಚಲಪತಿ ಸರ್, ಆಮೇಲೆ ರಘು ಸರ್, ಮತ್ತು ಚಂದ್ರಣ್ಣ, ಮಾರುತಿ ಸರ್, ಎಲ್ರಿಗೂ ಥ್ಯಾಂಕ್ ಯು. ನಮ್ಮ ಅದೃಷ್ಟ ಅನಿಸುತ್ತೆ, ಅಭಿಮಾನಿಗಳನ್ನ ದೇವರು ಅಂತ ಹೇಳ್ತಿದ್ರು, ಅವರೇ ಬಂದು ಲಾಂಚ್ ಮಾಡಿಕೊಟ್ಟಿದ್ದಾರೆ, ದೇವರುಗಳೇ ಬಂದು ನಮಗೆ ಲಾಂಚ್ ಮಾಡಿಕೊಟ್ಟಂಗೆ ಆಗಿದೆ ಈ ಟ್ರೈಲರನ್ನು. ಭಾಳ ಖುಷಿಯಿದೆ. ನನಗೆ ಅನಿಸೋದು, ನಾನು ಆಲ್ರೆಡಿ ಈ ಸಿನಿಮಾ ಬಗ್ಗೆ ಐ ತಿಂಕ್ ಒಂದು ಮಂತ್ ಹಿಂದೆ ಮಾತಾಡಿದ್ದೀವಿ, ಒಂದು ನಿರ್ದೇಶಕನ ಪಾತ್ರ ಮಾಡಿದ್ದೀನಿ ನಾನು ಆ್ಯಕ್ಚುಲಿ ಅಂತೇಳಿ. ಇದೇನಿಲ್ಲ, ಕತೆ ಏನು ಅಂತ ಹೇಳಿದ್ರೆ, ಬರೀ ಅಪ್ಪು ಸರ್ ಅಭಿಮಾನಿಗಳು ಅಂತಲ್ಲ, ಏನು ಕರ್ನಾಟಕದ ಜನ ಇದ್ದಾರೆ ಅವರ ಮಿರರ್ ಅಷ್ಟೇ ಸಿನಿಮಾ ಇದು. ಅವರ ಮನಸ್ಥಿತಿ ಏನು ಅದಷ್ಟೇ, ಅದನ್ನಿಟ್ಕೊಂಡು ಕತೆ ಮಾಡ್ಕೊಳ್ತು ನಮ್ಮ ಡೈರೆಕ್ಟ್ರು ಕತೆ ಮಾಡಿರೋದು. ಥ್ಯಾಂಕ್ ಯು ಅಪ್ಪು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಅಪ್ಪು ಸರ್, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಹಾಗೆ ನನಗನ್ಸೋದು, ಈ ಸಿನಿಮಾ ಟೆಂಪಲ್ಲು ಅಪ್ಪು ಸರ್ ದೇವರು, ನಾವೆಲ್ಲ ಭಕ್ತರು ಅಷ್ಟೇ. ಸೊ ಹಂಗಾಗಿ ಪ್ರತಿಯೊಬ್ಬರಿಗೂ ನಾನು ಹೇಳೋದು, ಬಂದು ಈ ಅಪ್ಪು ಸರ್ ಅಭಿಮಾನಿಗಳಲ್ಲಿ ಕನ್ನಡಿಗರಲ್ಲಿ ಕೇಳ್ಕೊಳ್ಳೋದು, ಎಲ್ಲರೂ ದಯವಿಟ್ಟು ಬಂದು ಸಿನಿಮಾ ನೋಡಿ, ನಿಮ್ಮಗಳದೇ ಕಥೆಯನ್ನು ಮಾಡೋದು, ನಿಮ್ಮ ಮನಸ್ಥಿತಿಯ ಹೇಗಿತ್ತು ಆ ಟೈಮಲ್ಲಿ ಇಟ್ಕೊಂಡದೇ ಕತೆ ಮಾಡಿರೋದು. ಥ್ಯಾಂಕ್ ಯು, ಎಲ್ಲರೂ ಸಪೋರ್ಟ್ ಮಾಡಿದ್ದು ಕೇಳ್ಕೊತೀನಿ. ಥ್ಯಾಂಕ್ ಯು ಬಸವರಾಜ್ ಸರ್, ಈ ಪಾತ್ರನ ನನಗೆ ಕೊಟ್ಟಿದ್ದಕ್ಕೆ. ನನ್ನ ಅದೃಷ್ಟ ಅನಿಸುತ್ತೆ, ಈ ಥರದ ನನ್ನ ಕೆರಿಯರ್ಲಿ ಈ ಥರದ ಒಂದು ಪಾತ್ರ ಸಿಕ್ಕಿದ್ದು ಭಾಳ ಅಪರೂಪ. ನಾವು ಅಭಿಮಾನಿಗಳಾಗಿ, ಎಲ್ಲ ಅಭಿಮಾನಿಗಳ ಪರವಾಗಿ ಈ ಪಾತ್ರ ನಾನು ಕಾಣಿಸ್ಕೊಂಡಿದ್ದೀನಿ, ಎಲ್ಲರೂ ಕಾಣಿಸ್ಕೊಂಡಿದ್ದೀನಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಈಗ ನಾವಂತೂ ಅಂದ್ಕೊಂಡಿರಲಿಲ್ಲ ಈ ಮಟ್ಟಕ್ಕೆ ಹೋಗುತ್ತೆ ಅಂತ. ಎಲ್ಲದಕ್ಕೂ ನಮ್ಮ ದೊಡ್ಡ ಮನೆಯೇ ಆಶೀರ್ವಾದ. ಇವತ್ತು ಕರೆದ್ರು ದೊಡ್ಡ ಮನೆ ಪಿಕ್ಚರ್ ನೋಡಿ ಬನ್ನಿ ಹೆಂಗಿದೆ ಅಂತ, ತುಂಬ ಖುಷಿ ಆಯಿತು. ಒಳ್ಳೆ ಸೆಂಟಿಮೆಂಟ್ ಇದೆ, ಫೀಲ್ ಆಗುತ್ತೆ ಭಾಸ್ನ ಈ ರೀತಿಲಿ ನೋಡೋಕ್ಕೆ ಅಂತ ಫೀಲ್ ಆಗುತ್ತೆ. ಮಾಡಿದ್ದಾರೆ ಎಲ್ಲ ಅಭಿಮಾನಿಗಳು ಈ ಪಿಕ್ಚರ್ ನೋಡಿ ಒನ್ ಮೋರ್ ಥರ ಹೋಗಬೇಕು. ನಿರ್ದೇಶಕರಾಗಲಿ ಎಲ್ಲ ಕಲಾವಿದರಾಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಹೆಂಗೆ ಬೆಳ್ಳುಳ್ಳಿ ಕಬಾಬ್ ಹೋಯ್ತೋ ಈ ಚಿತ್ರನು ಒನ್ ಮೋರ್ ಅಂದ್ಬಿಟ್ಟು ಚಟಾಪಟ ಚಟಾಪಟ ಅನ್ನಬೇಕು, ಅಷ್ಟೇ ನಮ್ಗೆ ಬೇಕಾಗಿರೋದು. ಬನ್ನಿ ಥಿಯೇಟ್ರಿಗೆ ಬನ್ನಿ, ಪಿಕ್ಚರ್ ನೋಡಿ, ಇವ್ರಿಗೆಲ್ಲರಿಗೂ ಆಶೀರ್ವಾದ ಮಾಡಿ, ಇಷ್ಟೇ ನಾನು ಕೇಳೋದು. ಅಲ್ಲ, ನಮ್ಮ ಭಾಷ್ ಬಗ್ಗೆ ನಾವೇನು ಮಾತಾಡೋಂಗೆ ಇಲ್ಲ, ಯಾಕೆಂದರೆ ನಾವು ಅಲ್ಲಿ ಕಲ್ತು ಬಂದಿದ್ದ ದಾರಿನೇ ನಾವು ಇವತ್ತು ಬದುಕ್ತಾ ಇದ್ದೀವಿ. ಅವರೆಲ್ಲ ಒಳ್ಳೊಳ್ಳೆ ಮಾತುಗಳು ಹೇಳ್ತಾಯಿದ್ರು, ಆ ಮಾತು ಕೇಳಿಕೊಂಡೆ ನಾವು ಇವತ್ತು ಸಾನೆ ರೀತಿಯಿಂದ ಬದುಕಿದ್ದಕ್ಕೆ. ಇವತ್ತೊಂದು ದೇವರು ಬೆಳ್ಳುಳ್ಳಿ ಕಬಾಬಿಂದ ಸ್ಟೇಜ್ ಮೇಲೆ ಬರೋಕ್ಕೆ, ನಾವು ಸ್ಟೇಜ್ ಹಿಂದೆ ಇದ್ದು ನಿಂತ್ಕೊಂಡು ಕೈ ಕಟ್ಕೊಂಡು ನೋಡ್ತಾ ಇದ್ವಿ, ಇವತ್ತು ನಮ್ಮ ಕರೆಸಿ ಸ್ಟೇಜ್ ಮೇಲೆ ಕೂಡಿಸಿ ಕೇಳ್ತಾ ಇದ್ದಾರೆ ಅಂದರೆ ನಾವು ಅಷ್ಟು ಸ್ಥಾನಕ್ಕೆ ಬಂದಿಲ್ಲ. ನೀವು ಪ್ರೀತಿಯಿಂದ ಕರೆದ್ರಿ, ಬಂದಿದ್ದೀವಿ. ಈ ನಿಜವಾಗ್ಲೂ ಚಿತ್ರ ನೋಡಿದ ಮೇಲೆ ಭಾಳ ಬೇಸರ ಆಯಿತು, ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ. ಈ ಚಿತ್ರಕ್ಕೆ ಪ್ರೋತ್ಸಾಹ ಕೊಡಿ, ಇನ್ನೇನು ಹೇಳಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.